ಆಸನದಿಂದ ಸುದ್ದಿ ಬರ್ತಾ ಇದೆ. ಒಂದು ರೀತಿ ಜೆ ಡಿ ಎಸ್ಗೆ ಒಂದು ರೀತಿ ಸಂಕಷ್ಟದ ಕಾಲ ಅಂತ ಹೇಳ್ಬೋದು. ಒಂದು ಕಡೆ ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರಿಗೆ ಅನಾರೋಗ್ಯ, ಆಸ್ಪತ್ರೆಯಲ್ಲಿದ್ದಾರೆ. ಮತ್ತೊಂದು ಕಡೆ ಇದ್ದಂಥ ಏಕೈಕ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಸಂಸದ ಸ್ಥಾನ ಅನರ್ಹ ಆಗಿದೆ. ಈ ವಿಚಾರವನ್ನು, ಈ ಎರಡೂ ವಿಚಾರ ಒಂದು ಕಡೆ ಇಕ್ಕಟ್ಟಿಗೆ ಸಿಲುಕ್ತಾ ಇದ್ದರೆ, ಎರಡರಿಂದಲೂ ಕೂಡ ನಮಗೆ ಈ ಇಕ್ಕಟ್ಟಿಂದ ಪಾರು ಮಾಡಪ್ಪ ಅಂತ ಈಗ ಮಾಜಿ ಪ್ರಧಾನಿ ದೇವೇಗೌಡರು ದೇವರ ಮೊರೆಯನ್ನು ಹೋಗಿದ್ದಾರೆ. ಎಸ್ ಮೊರ ಮಾಜಿ ಪ್ರಧಾನಿ ದೇವೇಗೌಡರು ಕುಟುಂಬ ಸಮೇತ ಮನೆ ದೇವರಿಗೆ ಭೇಟಿಯನ್ನು ನೀಡಿದರು. ಹಾಸನ ಜಿಲ್ಲೆಯ ಹೊಳೆ ನರಸೀಪುರ ತಾಲೂಕಿನಲ್ಲಿರ್ತಕ್ಕಂಥ ಮಾವಿನಕೆರೆ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಹೋಗಿ ಶ್ರಾವಣ ಮಾಸದ ವಿಶೇಷ ಪೂಜೆಯನ್ನು ದೇವೇಗೌಡರು ನೆರವೇರಿಸಿದರು. ಈ ವೇಳೆ ಎಚ್ ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮ, ಪುತ್ರ ಮಾಜಿ ಸಚಿವ ಎಚ್ ಡಿ ರೇವಣ್ಣ, ಮೊಮ್ಮಗ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಪೂಜೆಯಲ್ಲಿ ಭಾಗಿಯಾಗಿದ್ದರು. ಆದರೆ ಈ ಪೂಜೆಯಲ್ಲಿ ಪ್ರಜ್ವಲ್ ರೇವಣ್ಣ ಭಾಗಿಯಾಗಿರಲಿಲ್ಲ. ಸಂಸದ ಸ್ಥಾನದಿಂದ ಅನರ್ಹರಾಗಿರೋ ಪ್ರಜ್ವಲ್ ರೇವಣ್ಣ ವಕೀಲರ ಜೊತೆ ಚರ್ಚೆಗಾಗಿ ಬೆಂಗಳೂರಲ್ಲೇ ಇದ್ದರು. ಹೀಗಾಗಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ. ರಂಗನಾಥನಿಗೆ ಪ್ರಿಯವಾದ ತಾವರೆ ಹೂವು ಗುಚ್ಛವನ್ನು ಕೈಯಲ್ಲಿ ಹಿಡಿದು ತಂದ ಭವಾನಿ ರೇವಣ್ಣ ಪತಿಗೆ ಅದನ್ನು ದೇವಸ್ಥಾನದ ಆಚಾರಕ್ಕೆ ನೀಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದರು. ಶ್ರಾವಣ ಮಾಸ ಹಿನ್ನೆಲೆಯಲ್ಲಿ ರಂಗನಾಥ ಸ್ವಾಮಿಗೆ ದಳಪತಿಗಳ ಕುಟುಂಬ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿತು. ಮಗನ ಸಂಸತ್ ಸ್ಥಾನ ಅಸಿಂಧು ಹಿನ್ನೆಲೆಯಲ್ಲಿ ಸುಪ್ರೀಂನಲ್ಲಿ ಜಯ ಗಳಿಸುವಂತೆ ಪ್ರಾರ್ಥನೆ ಸಲ್ಲಿಕೆ ಮಾಡಲಾಯಿತು. ಬಳಿಕ ಮಾತನಾಡಿದಂತಹ ಮಾಜಿ ಪ್ರಧಾನಿ ದೇವೇಗೌಡರು, ಮೊದಲ ಶ್ರಾವಣ ಶನಿವಾರ ನಾನು ಬರಲಿಕ್ಕೆ ಆಗಲಿಲ್ಲ, ಎರಡನೇ ಶ್ರಾವಣ ಶನಿವಾರ ಬಂದಿದ್ದೇನೆ. ಕಳೆದ ಬಾರಿ ದೆಹಲಿ ರಾಜಕಾರಣ ಹಿನ್ನೆಲೆಯಿಂದ ಬರೋಕ್ಕಾಗಿರಲಿಲ್ಲ. ನಾನು ನನ್ನ ಶ್ರೀಮತಿ ಚೆನ್ನಮ್ಮ, ರೇವಣ್ಣ ಅವರು, ಭವಾನಿ, ಸೂರಜ್ ಎಲ್ಲರೂ ಕೂಡ ಪೂಜೆ ಮಾಡಿದ್ದೇವೆ. ಈ ವೇಳೆ ಪ್ರಜ್ವಲ್ ಬಗ್ಗೆ ಮಾತನಾಡಿದ್ರು ದೇವೇಗೌಡರು. ಪ್ರಜ್ವಲ್ ಬೆಳಗ್ಗೆ ಪೂಜೆ ಮುಗಿಸಿ ಬೆಂಗಳೂರಿಗೆ ಹೋಗಿದ್ದಾರೆ. ಯಾವುದೇ ಮುಚ್ಚುಮರೆ ಇಲ್ಲ, ಅವರ ಆರ್ಡರ್ ಕಾಪಿ ಇನ್ನೂ ಸಿಕ್ಕಿಲ್ಲ. ಪೂರ್ಣ ಆರ್ಡರ್ ಕಾಪಿ ಸಿಗದೆ ನಾನು ಏನು ಕಮೆಂಟ್ ಮಾಡೋಕ್ಕಾಗಲ್ಲ. ಒಬ್ಬ ಮಾಜಿ ಪ್ರಧಾನಿಯಾಗಿ ಗೋಪ್ಯವಾಗಿ ಇಡುವಂಥದ್ದು ಏನು ಇಲ್ಲ. ಸಾಮಾನ್ಯವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇಗೆ ಹೋಗೋದು ನಡೆಯುತ್ತೆ. ಬೆಳಗ್ಗೆ ವಕೀಲರ ಜೊತೆ ಚರ್ಚೆ ಮಾಡ್ತಾ ಇದೆ, ಇನ್ನೂ ನಡೀತಾ ಇದೆ ಅನ್ನೋ ಒಂದು ಮಾಹಿತಿಯನ್ನು ದೇವೇಗೌಡರು ಹೇಳಿದ್ರು, ಹಂಚ್ಕೊಂಡ್ರು. ಸಹಜವಾಗಿ ಶ್ರಾವಣ ಶನಿವಾರಕ್ಕೆ ಹೋಗ್ತಾ ಇದ್ವಿ, ಅದೇ ರೀತಿ ಹೋಗಿದ್ದೇವೆ. ಈಗ ಸ್ವಲ್ಪ ಸಂಕಷ್ಟ ಸಮಯ, ಒಳ್ಳೇದಾಗಬೇಕು ಅಂತ ದೇವೇಗೌಡರು ಹೇಳಿದ್ರು. ನೋಡ, ಇನ್ನೇನು ಎಚ್ ಡಿ ಕುಮಾರಸ್ವಾಮಿ ಅವರು ಆಸ್ಪತ್ರೆಯಲ್ಲಿ ಡಿಸ್ಚಾರ್ಜ್ ಆಗ್ತಾರೆ ಅನ್ನೋ ಮಾಹಿತಿ ಇದೆ. ಯಾವುದೇ ಕ್ಷಣ ಡಿಸ್ಚಾರ್ಜ್ ಆಗ್ಬೋದು, ಆರಾಮಾಗಿದ್ದಾರೆ ಅನ್ನೋ ಒಂದು ಮಾಹಿತಿ. ಒಳ್ಳೇದಾಗಲಿ, ಬೇಗ ಚೇತರಿಕೆಯನ್ನು ಪಡೀಲಿ ಕುಮಾರಸ್ವಾಮಿ ಅಂತ ನಾವು ಕೂಡ ಹಾರೈಸೋಣ. ಎಸ್ ಇನ್ನು ಮುಂದಿನ ಸುದ್ದಿಗೆ ಹೋಗೋಣ.